ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮ್ಗೆ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಿಮ್ಮ ಹತ್ರ ಯಾವುದೇ ಮೊಬೈಲ್ ಇರಲಿ, ನಿಮ್ಮ ಒಂದು ಮೊಬೈಲ್ ನ ನೋಟಿಫಿಕೇಶನ್ ಬಾರ್ ನಲ್ಲಿ ಈ ರೀತಿಯಾಗಿ ನಿಮ್ಗೆ ಇಷ್ಟ ಆದಂತಹ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ಫೋಟೋವನ್ನ ಒಂದೇ ಕ್ಲಿಕ್ ನಲ್ಲಿ ನೀವು ಅದ್ರ ಸೆಟ್ ಮಾಡ್ಕೊಳ್ಬಹುದು. ಹೇಗೆ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗ್ತಾರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೈಸ್, ಈ ರೀತಿಯಾಗಿ ನೋಟಿಫಿಕೇಶನ್ ಬಾರ್ ನಲ್ಲಿ ನಿಮ್ಮ ಒಂದು ಫೋಟೋನ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿ ಇರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ ಫಸ್ಟ್ ಅಲ್ಲಿ ಬರುವಂತಹ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಸೊ ಒಂದ್ ಓಪನ್ ಮಾಡಿ ಫಸ್ಟ್ ಅಲ್ಲಿ ಒಂದು ಪೋಸ್ಟಿಂಗ್ ಕಾಣುತ್ತೆ. ಇನ್ ಕೇಸ್ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, ಡೆಫಿನೆಟ್ಲಿ ಒಂದು ಪೋಸ್ಟಿಂಗ್ ಕಾಣುತ್ತೆ. ನಂತರ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಲಿಂಕ್ ಆದ್ರೆ ಇರುತ್ತೆ, ಸೊ ಇದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ, ಸೊ ಸ್ಟಾರ್ಟಿಂಗ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಸೊ ಎಲ್ಲ ಪರ್ಮಿಷನ್ ಅನ್ನ ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ನಂತರ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಕಲರ್ಸ್ ಅಂತ ಹೇಳಿ ಈ ಒಂದು ಜಾಗದಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ನಮ್ಗೆ ಮೇನ್ ಆಗಿ ಏನ್ ಬೇಕು ಅಂತ ಹೇಳಿದ್ರೆ ಫೋಟೋನ ಸೆಟ್ ಮಾಡ್ಬೇಕು ಅಲ್ವಾ, ಸೊ ಇಲ್ಲದ್ರೆ ಕಸ್ಟಮ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅಂತ ಹೇಳಿದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಅನ್ನ ಕ್ಲಿಕ್ ಮಾಡಿ. ಸೊ ಒನ್ಸ್ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಗ್ಯಾಲರಿ ಆದ್ರೆ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಆ ಒಂದು ಫೋಟೋ ಇಷ್ಟ ಆಗುತ್ತೋ ಆ ಒಂದು ಪರ್ಟಿಕ್ಯುಲರ್ ಫೋಟೋನ ಸೆಲೆಕ್ಟ್ ಮಾಡಿ. ಸೊ ಏನಾದ್ರೆ ಈ ಒಂದು ಫೋಟೋ ಅನ್ನೋದ್ರ ಸೆಲೆಕ್ಟ್ ಮಾಡಿದೀನಿ, ಸೊ ನಂತರ ಈ ರೀತಿಯಾಗಿ ಅಡ್ಜಸ್ಟ್ ಆದ್ರೆ ಮಾಡ್ಕೊಳ್ಬಹುದು ಅಂದ್ರೆ ಕ್ರಾಪ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಂತರ ಸೆಲೆಕ್ಟ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಡನ್ ಅಂತ ಹೇಳಿ ಬರುತ್ತೆ. ಸೊ ಈಗ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ ನಲ್ಲಿ ಫೋಟೋ ಆದ್ರೆ ಸೆಟ್ ಆಗಿರುತ್ತೆ. ಸೊ ನೀವು ಐಕಾನ್ಸ್ ಅನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಬ್ಯಾಕ್ ಬನ್ನಿ, ನಂತರ ಇಲ್ಲಿ ಲೇಔಟ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಆಲ್ರೆಡಿ ಒಂದು ಜಾಗದಲ್ಲಿ ಸರ್ಕಲ್ ರೀತಿ ಆದ್ರೆ ಇರುವಂತದ್ದು, ಸೊ ನೀವು ಅದ್ರೆ ಗಮನಿಸಬಹುದು ಸರ್ಕಲ್ ರೀತಿ ಆದ್ರೆ ನೋಟಿಫಿಕೇಶನ್ ಅಲ್ಲಿ ಐಕಾನ್ಸ್ ಆದ್ರೆ ಇದೆಯಲ್ವಾ, ಸೊ ಇದನ್ನ ನೀವು ಬೇಕಾದ್ರೆ ಚೇಂಜ್ ಸಹ ಮಾಡ್ಕೊಳ್ಬಹುದು. ಸೊ ಇದನ್ನ ಕ್ಲಿಕ್ ಮಾಡಿ, ಇಲ್ಲಾದ್ರೆ ಸನ್ ಅಂತ ಹೇಳಿ, ಅದೇ ರೀತಿಗೆ ಬೆಲ್ ಅಂತ ಹೇಳಿ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ನಿಮ್ಗೆ ಅದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಿಮ್ಗೆ ಯಾವ ಒಂದು ಆಂಗಲ್ಸ್ ಇಷ್ಟ ಆಗುತ್ತೋ, ಸೊ ಏನಾದ್ರೆ ರೆಕ್ಟ್ ಆಂಗಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದೀನಿ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಸೊ ರೆಕ್ಟ್ ಆಂಗಲ್ ರೀತಿಯಾಗಿ ಈ ಒಂದು ನೋಟಿಫಿಕೇಶನ್ ಬಾರ್ ನಲ್ಲಿ ಚೇಂಜ್ ಆದ್ರೆ ಆಗಿರುವಂತದ್ದು. ಗೈಸ್, ಈ ರೀತಿಯಾಗಿ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ನಿಮ್ಮ ಒಂದು ಮೊಬೈಲ್ ನ ನೋಟಿಫಿಕೇಶನ್ ಬಾರ್ ನಲ್ಲಿ ಫೋಟೋನ ಸೆಟ್ ಮಾಡ್ಕೊಳ್ಬಹುದು. ಸೊ ಗೈಸ್, ಈ ರೀತಿಯಾಗಿ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ಬಾರ್ ನಲ್ಲಿ ಫೋಟೋನ ಸೆಟ್ ಮಾಡ್ಕೊಳ್ಬಹುದು. ಸಂಖ್ಯೆ ಈ ರೀತಿಯಾಗಿ ಬೇಡ, ಫಸ್ಟ್ ಯಾವ ರೀತಿಯಾಗಿ ಇತ್ತು ಅದೇ ರೀತಿಯಾಗಿ ನಾರ್ಮಲ್ ಆಗಿ ಬರಬೇಕು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಗೆ ಏನ್ ಪರ್ಮಿಷನ್ ಕೊಟ್ಟಿರ್ತಾರೋ ಅದನ್ನ ಡಿಸೇಬಲ್ ಮಾಡಿ, ಇಲ್ಲ ಅಂದ್ರೆ ಅಪ್ಲಿಕೇಶನ್ ಅನ್ನ ಡಿಲೀಟ್ ಮಾಡಿದಿರ ಅಂತ ಹೇಳಿದ್ರು ಸಹ ಫಸ್ಟ್ ಯಾವ ರೀತಿಯಾಗಿ ನಾರ್ಮಲ್ ಆಗಿ ನೋಟಿಫಿಕೇಶನ್ ಬಾರಿತ್ತು, ಸೊ ಅದೇ ರೀತಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಖಂಡಿತ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಗಾಯ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಒಂದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.